ಫ್ಲೋರಲ್ ಮಾಡೋದು, ಗ್ರ್ಯಾನಿ ಸ್ಕ್ವೇರ್ ಮಾಡ್ತಾ ಇದ್ದೀರಿ ಇವಾಗ. ಫ್ಲೋರಲ್ ಮಾಡೋ ಗ್ರ್ಯಾನಿ ಸ್ಕ್ವೇರ್ ಮಾಡಬೇಕಾದ್ರೆ ಫಸ್ಟ್ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಸ್ಲಿಪ್ ನಾಟ್ ಆದಮೇಲೆ ಚೈನ್ ಸಿಕ್ಸ್ ಮಾಡಬೇಕು. ಚೈನ್ ಒನ್, ಚೈನ್ ಟೂ, ಚೈನ್ ತ್ರೀ, ಚೈನ್ ಫೋರ್, ಚೈನ್ ಫೈವ್, ಚೈನ್ ಸಿಕ್ಸ್. ಈಗ ಸಿಕ್ಸ್ ಚೈನ್ಸ್ ಆಗಿದ್ಮೇಲೆ ಫಸ್ಟ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಸ್ಲಿಪ್ ನಾಟ್ ಆದಮೇಲೆ ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಸೆಕೆಂಡ್ ರೌಂಡ್ಗೆ ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು. ಆ ತ್ರೀ ಚೈನ್ನ ಒನ್ ಡಬಲ್ ಕ್ರೋಷೆ ಅಂತ ಕೌಂಟ್ ಮಾಡಬೇಕು. ಎಗೈನ್ ಒಂದು ಚೈನ್ ಮಾಡಿಕೊಂಡು ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಬೇಕು ಚೈನ್ ರಿಂಗ್ ಸ್ಪೇಸಲ್ಲಿ. ಆಮೇಲೆ ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಷೆ. ಇದೇ ಥರ 15 ಡಬಲ್ ಕ್ರೋಷಸ್ ಮಾಡ್ಕೊಳ್ಬೇಕು. ಆ ಫಸ್ಟ್ ಮಾಡ್ಕೊಂಡಿರೋ ಚೈನ್ ತ್ರೀನ ಒನ್ ಡಬಲ್ ಕ್ರೋಷೆ ಅಂತ ಕೌಂಟ್ ಮಾಡಿಕೊಂಡು ಸೊ ಟೋಟಲಾಗಿ 16 ಡಬಲ್ ಕ್ರೋಷಸ್, 16 ಚೈನ್ಸ್ ಇರುತ್ತೆ ಅದರಲ್ಲಿ. ಇವಾಗ ಈಗ ಫಸ್ಟ್ ಚೈನ್ ತ್ರೀ ಮಾಡಿರೋ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಸ್ಲಿಪ್ ನಾಟ್ ಮಾಡಿ ಆ ರೌಂಡ್ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಇರೋ ಚೈನ್ ಒನ್ ಸ್ಪೇಸ್, ಈಗ ಚೈನ್ ಒನ್ ಸ್ಪೇಸಲ್ಲಿ ಒಂದು ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಎಗೇನ್ ಚೈನ್ ತ್ರೀ, ಸೇಮ್ ಚೈನ್ ಸ್ಪೇಸಲ್ಲಿ ಡಬಲ್ ಕ್ರೋಷೆ. ಎರಡು ಲೂಪ್ ಆದಮೇಲೆ ಮತ್ತೆ ಅದರಲ್ಲೇ ಇನ್ನೊಂದ್ಸಲ ಡಬಲ್ ಕ್ರೋಷೆ ಥರ ಮಾಡ್ಕೊಳ್ಬೇಕು. ಆಗ ತ್ರೀ ಲೂಪ್ಸ್ ಇರುತ್ತೆ, ಅದರಲ್ಲಿ ಟೂ ಲೂಪ್ಸಲ್ಲಿ ಒಂದ್ಸಲ ತೊಗೊಳ್ಬೇಕು, ಮತ್ತೆ ಟೂ ಲೂಪ್ಸಲ್ಲಿ ಒಂದ್ಸಲ ತೊಗೊಳ್ಬೇಕು. ಇದು ಪಫ್ ಸ್ಟಿಚ್. ಆಮೇಲೆ ಚೈನ್ ತ್ರೀ, ನೆಕ್ಸ್ಟ್ ಚೈನ್ ಒನ್ ಸ್ಪೇಸಲ್ಲಿ ಮತ್ತೆ ಡಬಲ್ ಕ್ರೋಷೆ ಮಾಡ್ಕೊಳ್ಬೇಕು. ಎರಡು ಲೂಪ್ಸ್ ಇದೆಲ್ಲ ಆ ಲೂಪ್ಸಲ್ಲಿ ಮಾತ್ರ ತೊಗೊಳ್ಬೇಕು. ಅವಾಗ ನಮಗೆ ಮತ್ತೆ ಎರಡು ಲೂಪ್ ಸಿಗುತ್ತೆ, ಅದು ಫುಲ್ ಕಂಪ್ಲೀಟ್ ಮಾಡಬಾರ್ದು. ಮತ್ತೆ ದಾರ ತೊಗೊಂಡು ಮತ್ತೆ ಇನ್ಸರ್ಟ್ ಮಾಡಿ
ಇವಾಗ ಫೋರ್ ಲೂಪ್ಸ್ ಇದೆ, ಅದರಲ್ಲಿ ಮತ್ತೆ ಟೂ ಲೂಪ್ಸು ಮಾತ್ರ ತೊಗೊಳ್ಬೇಕು. ಈಗ ತ್ರೀ ಲೂಪ್ಸ್ ಇರುತ್ತೆ, ಅದರಲ್ಲಿ ಟೂ ಲೂಪ್ಸ್ ತೊಗೊಳ್ಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಷೆ ಥರ ಮಾಡಿಕೊಂಡು ಅದರಲ್ಲಿ ಸೇಮ್ ಇದೇ ಥರ ಫಸ್ಟ್ ಫೋರ್ ಲೂಪ್, ಈಗ ತ್ರೀ ಲೂಪ್ಸ್ ಇದ್ದಾವೆ, ಆ ತ್ರೀ ಲೂಪಲ್ಲಿ ಫಸ್ಟ್ ಟೂ ಲೂಪ್ ಆಮೇಲೆ ಟೂ ಲೂಪ್ಸ್. ಈಗ ಇನ್ ಚೈನ್ ತ್ರೀ, ನೆಕ್ಸ್ಟ್ ಚೈನ್ ಒನ್ ಸ್ಪೇಸಲ್ಲಿ ಅದೇ ಥರ ಮಾಡ್ಕೊಳ್ಬೇಕು. ಫಸ್ಟ್ ಡಬಲ್ ಕ್ರೋಷೆ ಎರಡು ಲೂಪಲ್ಲಿ ದಾರ ತೊಗೊಳ್ಬೇಕು, ಈಗ ಎರಡು ಲೂಪ್ ಇರುತ್ತೆ, ಮತ್ತು ದಾರ ತೊಗೊಳ್ಬೇಕು. ಇವಾಗ ಫೋರ್ ಲೂಪ್ಸ್ ಇರುತ್ತೆ, ಅದರಲ್ಲಿ ಫಸ್ಟ್ ಟೂ ಲೂಪ್ಸ್ ತೊಗೊಳ್ಬೇಕು. ಈಗ ತ್ರೀ ಲೂಪ್ ಇದೆ, ಮತ್ತೆ ಒಂದ್ಸಲ ತೊಗೊಳ್ಬೇಕು ದಾರ. ಈಗ ಟೂ ಲೂಪ್ಸ್ ಬೇಕಾಗುತ್ತೆ, ಮತ್ತು ಯಾನ್ ಮೇಲ್ಗಡೆ ತೊಗೊಂಡು ದಾರ ತೊಗೊಳ್ಬೇಕು. ಈಗ ತ್ರೀ ಇದೆ, ಮತ್ತು ಟೂ, ಎಗೈನ್ ಟೂ, ಆಮೇಲೆ ಚೈನ್ ತ್ರೀ. ಇದೇ ಥರ ಈ ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡಬೇಕು. ಫುಲ್ ರೌಂಡ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಚೈನ್ ಒನ್ ಸ್ಪೇಸ್ ಇದೆಲ್ಲ, ಅಲ್ಲಿ ಸೇಮ್ ಅದೇ ಥರ ಪಫ್ ಸ್ಟಿಚ್ ಒಂದು ಮಾಡ್ಕೊಳ್ಬೇಕು. ಚೈನ್ ತ್ರೀ, ಈಗ ಫೋರ್ ಲೂಪ್ಸ್ ಇದೆ, ಮತ್ತು ಟೂ, ಮತ್ತು ಒಂದು ಲೂಪ್ ಮಾಡಿಕೊಂಡು ಚೈನ್ ತ್ರೀ. ಚೈನ್ ತ್ರೀ ಮಾಡಿಕೊಂಡು ಇಲ್ಲಿ ಫಸ್ಟ್ ಮಾಡಿದ್ರೆ ಪಫ್ ಸ್ಟಿಚ್ಚಲ್ಲಿರೋ ಸ್ಪೇಸಲ್ಲಿ ಸ್ಲಿಪ್ ನಾಟ್ ಮಾಡಿಕೊಳ್ಬೇಕು. ಈಗ ಕಲರ್ ಬೇರೆ ದಾರ ಚೇಂಜ್ ಮಾಡಬೇಕು ಅಂದರೆ ದಾರ ನೆಕ್ಸ್ಟ್ ಇರೋ ಚೈನ್ ತ್ರೀ ಸ್ಪೇಸಲ್ಲಿ ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡು ಸ್ಲಿಪ್ ನಾಟಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈಗ ಎಲ್ಲೋ ಥ್ರೆಡನ್ನು ಕಟ್ ಮಾಡಿ ಗ್ರೀನ್ ಥ್ರೆಡನ್ನು ಎರಡು ಸೇರಿ ಗಂಟಾಕ್ಬೇಕು. ಇವಾಗ ದಾರ ಬಿಚ್ಕೊಳ್ದಿರ ಇರುತ್ತೆ. ನೆಕ್ಸ್ಟು ಚೈನ್ ಫೈವ್,
chain 5, chain 1, chain 2, chain 3, chain 4, chain 5. Next you have chain 3 nalli. One single crochet maadkolbeku. Again chain 5. ಈಗ ಚೈನ್ ಫೈವ್ ಮಾಡ್ಕೊಂಡು ನೆಕ್ಸ್ಟ್ ಇರೋ ಚೈನ್ ತ್ರೀ ಸ್ಪೇಸಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಷೆ ಆದಮೇಲೆ ನೆಕ್ಸ್ಟ್ ಇರೋ ಚೈನ್ ತ್ರೀ ಸ್ಪೇಸಲ್ಲಿ ಫೈವ್ ಡಬಲ್ ಕ್ರೋಷೆಟ್ಸ್ ಮಾಡ್ಕೊಳ್ಬೇಕು. Again chain 5. ಮತ್ತೆ ಅದೇ ಸೇಮ್ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆಟ್ಸ್ ಮಾಡ್ಕೊಳ್ಬೇಕು. ಚೈನ್ 3 ಸ್ಪೇಸಲ್ಲಿ ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಲಾಕ್ ಮಾಡಬೇಕು. ಅಗೇನ್ ಚೈನ್ 5. ನೆಕ್ಸ್ಟ್ ಇರೋ 3 ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಲಾಕ್ ಮಾಡಬೇಕು. ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೆ. ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆ. Again chain 5. ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆಟ್ಸ್.
ಕ್ರೋಶೆಟ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಬ್ಲಾಕ್ ಮಾಡ್ಕೊಳ್ಬೇಕು. ಎಗೈನ್ ಚೈನ್ 5, ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡಬೇಕು. ಇದೇ ಥರ ನೆಕ್ಸ್ಟ್ ಇನ್ನೊಂದು ಚೈನ್ 5. ಮತ್ತು ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡಬೇಕು. ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಶೆಟ್ಸ್ ಹಾಕ್ಕೊಳ್ಬೇಕು. ಮತ್ತೆ ಚೈನ್ 5 ಆದಮೇಲೆ ಅದೇ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಬೇಕು. ಮತ್ತೆ ಕ್ರೋಶೆಟ್ಸ್ ಕಂಪ್ಲೀಟ್ ಆಯ್ತೀವ. ಸೊ ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಬೇಸಿಕ್ ಟೆಕ್ನಿಕ್ಸ್ ಎಲ್ಲ ಯಾವ ಥರ ಮಾಡಬೇಕು ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದ್ರ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಚೈನ್ 5 ಮಾಡಿ ಚೈನ್ 3 ಸ್ಪೇಸಲ್ಲಿ ಒಂದು ಲಾಕ್, ಮತ್ತೆ ಚೈನ್ 5, ಈಗ ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಶೆ. ಫೈವ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ 5 ಚೈನ್ಸ್ ಮಾಡ್ಕೊಳ್ಬೇಕು. ಮತ್ತೆ ಅದೇ ಚೈನ್ 3 ಸ್ಪೇಸಲ್ಲಿ ಮತ್ತೆ 5 ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇರೋ ಚೈನ್ 3ನಲ್ಲಿ ಒಂದು ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೊಳ್ಬೇಕು. ಅದೇ ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಶೆಟ್ಸ್.
ಹಾಗೆ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆಟ್ಸ್ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಮಾಡಿದ್ದೀರಲ್ಲ ಸಿಂಗಲ್ ಕ್ರೋಷೆ, ಆ ಸ್ಪೇಸಲ್ಲಿ ಸ್ಲಿಪ್ ನಾಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು. ಮತ್ತು ಸ್ಲಿಪ್ ನಾಟ್ ಮಾಡಿರೋದ್ರೊಳಗಡೆ ದಾರ ತೊಗೊಂಡು ದಾರ ಕಟ್ ಮಾಡಿಬಿಟ್ಟು ಟೈಟಾಗಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಇದು ಸನ್ಫ್ಲವರ್ ಥರ ತುಂಬ ಬ್ರೈಟಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲೋ ಮತ್ತು ಗ್ರೀನಲ್ಲಿ. ಈ ಥರ ಗ್ರಾನಿ ಸ್ಕ್ವೇರ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡಿ ನಾವು ತುಂಬ ಯೂಸ್ ಬೇರೆ ಬೇರೆ ಥರ ಯೂಸ್ ಮಾಡ್ಕೊಳ್ಬೋದು. ನಾನು ಇದು ನೆಕ್ಸ್ಟ್ ಜಾಯಿಂಟ್ ಮಾಡೋದಕ್ಕೆ ಇನ್ನೂ ಫ್ಲವರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೇಬಲ್ ಡೆಕೋರ್ ಮಾಡೋದು ಈ ಥರ ಯೂಸ್ ಮಾಡೋದಕ್ಕೆ ಒಂದು ಮ್ಯಾಟ್ ಥರ ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡಿ. ಸೊ ಸೆಕೆಂಡ್ ದಾರ ಕಲರ್ ಬೇರೆ ಚೇಂಜ್ ಮಾಡಬೇಕಾದ್ರೆ ಇದು ಸೆಕೆಂಡ್ ಮೆಥಡ್. ಫಸ್ಟು ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು, ಯಾವ ಕಲರ್ ನಮ್ಗೆ ಬೇಕೋ ಆ ಕಲರ್ ಥರ. ನಾನು ಮತ್ತೆ ಗ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಚೈನ್ 3 ಸ್ಪೇಸ್ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಷೆ ಲಾಕ್ ಮಾಡ್ಕೊಳ್ಬೇಕೀಗ. ಸಿಂಗಲ್ ಕ್ರೋಷೆ ಲಾಕ್ ಆದಮೇಲೆ ಚೈನ್ 5. ನೆಕ್ಸ್ಟ್ ಇರುತ್ತೆ ಚೈನ್ 3 ಸ್ಪೇಸಲ್ಲಿ ಸಿಂಗಲ್ ಕ್ರೋಷೆ ಲಾಕ್ ಮಾಡಬೇಕು. ಮತ್ತೆ ಚೈನ್ 5. ನೆಕ್ಸ್ಟ್ ಇರೋ ಥರ್ಡ್ 3 ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಷೆ ಲಾಕ್. ಫೈವ್ ಡಬಲ್ ಕ್ರೋಶೆ ಆದಮೇಲೆ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ಮತ್ತು ಚೈನ್ 5. ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸ್ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಬೇಕು. ಫೈವ್ ಡಬಲ್ ಕ್ರೋಷೆ ಕಂಪ್ಲೀಟ್ ಆದಮೇಲೆ ಚೈನ್ 2 ಮಾಡ್ಕೊಳ್ಬೇಕು. ಈಗ ಫಸ್ಟ್ ಮಾಡಿದ್ದೀರಲ್ಲ ಒಂದು ಗ್ರಾನಿ ಸ್ಕ್ವೇರ್ ಕಂಪ್ಲೀಟ್ ಆಗಿರೋದು, ಅದನ್ನಲ್ಲಿ ಒಂದು ಕಾರ್ನರ್ ಈ 5 ಚೈನ್ ಇದೆಲ್ಲ ಅದರಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು ಇವೆರಡು ಜಾಯಿನ್ ಮಾಡೋದಕ್ಕೆ. ಸ್ಲಿಪ್ ನಾಟ್ ಆದಮೇಲೆ ಮತ್ತೆ ಚೈನ್ 2, ಸೇಮ್ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆಟ್ಸ್.
Five double crochets at the last one. Complete admire. Next you chain three spaces, single crochet block mark, single crochet made. Again chain two, ek join madidralla chain five, other next you chain five alli ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಒನ್ ಟು ತ್ರೀ, ಥರ್ಡ್ ಚೈನ್ ಯಾವುದಿದೆ ಕರೆಕ್ಟಾಗಿ ಲೆಕ್ಕ ಮಾಡ್ಕೊ ಕೌಂಟ್ ಮಾಡಿ ಅದರಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಆಮೇಲೆ ಚೈನ್ ಟೂ ಮಾಡ್ಕೊಳ್ಬೇಕು, ಮತ್ತು ಚೈನ್ ತ್ರೀ ಸ್ಪೇಸಲ್ಲಿರೋ ಒನ್ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಅಗೇನ್ ಸೇಮ್ ಚೈನ್ ಟು, ನೆಕ್ಸ್ಟ್ ಇರೋ ಚೈನ್ ಫೈವಲ್ಲಿ ಥರ್ಡ್ ಚೈನ್ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು, ಮತ್ತು ಚೈನ್ ಟು, ನೆಕ್ಸ್ಟ್ ಇರೋ ಥರ್ಡ್ ಚೈನ್ ತ್ರೀ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಚೈನ್ ತ್ರೀ ಸ್ಪೇಸಲ್ಲಿ ಫೈವ್ ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಬೇಕು. ಫೈವ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಚೈನ್ ಟೂ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದು ಪ್ಯಾರಲಲ್ಲಾಗಿರುತ್ತಲ್ಲ ಅದರಲ್ಲಿ ಫೈವ್ ಚೈನಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು, ಮತ್ತು ಚೈನ್ ಟು, ಮತ್ತು ಸೇಮ್ ಚೈನ್ ತ್ರೀ ಸ್ಪೇಸಲ್ಲಿ ಫೈವ್ ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಬೇಕು. ಫೈವ್ ಡಬಲ್ ಕ್ರೋಶೆಟ್ಸ್ ಕಂಪ್ಲೀಟ್ ಆಯಿತು, ಇವೆರಡು ಜಾಯಿನ್ ಆಗಿದೆ. ಸೊ ಈ ಸೆಕೆಂಡ್ ಒನ್ ಕಂಪ್ಲೀಟ್ ಮಾಡೋದಕ್ಕೆ ಸೇಮ್ ಅದೇ ಥರ ಚೈನ್ ಫೈವ್, ನೆಕ್ಸ್ಟ್ ಚೈನ್ ತ್ರೀ ಸ್ಪೇಸಲ್ಲಿ ಒನ್ ಸಿಂಗಲ್ ಕ್ರೋಶೆ ಲಾಕ್ ಆ ಥರ ಮಾಡ್ಕೊಳ್ಬೇಕು. ಮತ್ತು ಚೈನ್ ಫೈವ್, ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆ ಸಾರಿ ಚೈನ್ ತ್ರೀ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಲಾಕ್, ಮತ್ತು ಚೈನ್ ಫೈವ್, ನೆಕ್ಸ್ಟ್ ಇರೋ ಚೈನ್ ತ್ರೀ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಲಾಕ್, ನೆಕ್ಸ್ಟ್ ಇರೋ
ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆಟ್ಸ್ ಮಾಡಿಕೊಂಡು ಮತ್ತೆ 5 ಚೈನ್ ಮತ್ತೆ 5 ಡಬಲ್ ಕ್ರೋಷೆ ಮಾಡ್ಕೊಳ್ಬೇಕು. ಮತ್ತು ಚೈನ್ 5 ಆಗಿದ್ಮೇಲೆ ಮತ್ತೆ 5 ಡಬಲ್ ಕ್ರೋಷೆ ಸೇಮ್ ಚೈನ್ 3 ಸ್ಪೇಸಲ್ಲೇ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಷೆಟಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ ಅದು ಲಾಕ್ ಮಾಡೋದಕ್ಕೆ ಫಸ್ಟ್ ಮಾಡಿದ ಥರ ಗಂಟು ಹಾಕ್ಕೊಳ್ಬೇಕು. ಸೊ ಇದೇ ಥರ ಒಂದೇ ಲೈನಲ್ಲಿ ಎಲ್ಲ ಜಾಯಿಂಟ್ ಮಾಡಿ ಎಷ್ಟು ಬೇಕೋ ಅಷ್ಟು ನಮ್ಮ ಬಾಗಿಲು ತೋರಣ ಥರನೂ ನಾವು ಯೂಸ್ ಮಾಡ್ಬೋದು. ಟೇಬಲ್ ಮೇಲೆ ಹಾಕೋದಕ್ಕೆ ಮ್ಯಾಟ್ ಥರ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ಕ್ವಯರ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸ್ಪೇಸಲ್ಲಿ ಇದನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಮತ್ತು ಚೈನ್ 2 ಮಾಡಿಕೊಂಡು ಅದೇ ಸೇಮ್ ಸ್ಪೇಸಲ್ಲಿ 5 ಡಬಲ್ ಕ್ರೋಷೆಟ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೆ ಲಾಕ್ ಮಾಡಬೇಕು. ಮತ್ತು ಚೈನ್ 2 ಫಸ್ಟ್ ಇದೆಲ್ಲ ಅದರಲ್ಲಿ 5 ಚೈನ್ಸ್ ಮಾಡಿ ಇರ್ತಿರಲ್ಲ ಅದರಲ್ಲಿರೋ ಥರ್ಡ್ ಚೈನ್ಗೆ ಲಾಕ್ ಮಾಡಬೇಕು. ಸ್ಲಿಪ್ ನಾಟ್ ಹಾಕ್ಕೊಳ್ಬೇಕು. ಎಗೇನ್ ಚೈನ್ 2 ಮತ್ತು ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಬ್ಲಾಕ್ ಮಾಡಬೇಕು. ಮತ್ತು ಚೈನ್ 2 ಆಲ್ರೆಡಿ ಮಾಡಿರೋ ಗ್ರಾನಿ ಸ್ಕ್ವಯರಲ್ಲಿರೋ ಚೈನ್ 5ಅಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡಬೇಕು. ಮತ್ತು ಚೈನ್ 2 ಒಂದು ಸಿಂಗಲ್ ಕ್ರೋಷೆ ಲಾಕ್. ಈಗ ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆಟ್ಸ್ ಮಾಡಬೇಕು.
ಫೈವ್ ಡಬಲ್ ಕ್ರೋಷೆ ಕಂಪ್ಲೀಟ್ ಆದಮೇಲೆ ಚೈನ್ ಟು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇರೋ ಗ್ರಾನಿ ಸ್ಕ್ವೇರಲ್ಲಿ ಫೈವ್ ಚೈನ್ಸ್ ಇದೆಯಲ್ಲ, ಅದರಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಆಮೇಲೆ ಚೈನ್ ಟು ಸೇಮ್ ಸ್ಪೇಸಲ್ಲಿ ಮತ್ತೆ ಫೈವ್ ಡಬಲ್ ಕ್ರೋಷೆಟ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಚೈನ್ ತ್ರೀ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೆ ಲಾಕ್. ಸೊ ಈಗ ಈ ಥರ ಜಾಯಿನ್ ಆಗಿದೆ. ಸೊ ಅಗೈನ್ ಚೈನ್ ಫೈವ್ ಮತ್ತು ಚೈನ್ ತ್ರೀ ಸ್ಪೇಸಲ್ಲಿ ಫೈವ್ ಡಬಲ್ ಕ್ರೋಷೆ ಮತ್ತು ಫೈವ್ ಚೈನ್ಸ್ ಮತ್ತು ಫೈವ್ ಡಬಲ್ ಕ್ರೋಷೆ ಅಗೈನ್ ಚೈನ್ ಫೈವ್ ಮತ್ತು ಚೈನ್ ಫೈವ್ ಮಾಡಿ ಇದೇ ಥರ ಕಂಪ್ಲೀಟ್ ಮಾಡಬೇಕು. ಸೊ ಈಗ ಕಂಪ್ಲೀಟ್ ಆಗಿದೆ. ನಾನು ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಿದ್ದೀನಿ. ಸಿಂಗಲ್ ಕ್ರೋಷೆ ಮಾಡಿದ್ದೀರಲ್ಲ ಫಸ್ಟು, ಅದರಲ್ಲಿ ಸೊ ಇವಾಗ ದಾರ ಕಟ್ ಮಾಡಿದ್ದೀರ. ನೆಕ್ಸ್ಟ್ ಇನ್ನೊಂದು ಫ್ಲವರ್ನ ಅದ್ರ ಜೊತೆ ಆಗಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪೋರ್ಷನ್ ಮತ್ತು ಬ್ಯಾಕ್ ಪೋರ್ಷನ್ಗೆ ಡಿಫ್ರೆನ್ಸ್ ಇರುತ್ತೆ. ಇದು ಬಂದು ಬ್ಯಾಕ್ ಪೊಸಿಷನ್, ಇದು ಫ್ರಂಟ್, ಈ ಥರ ಇರುತ್ತೆ ಫಿನಿಷಿಂಗ್. ಸೊ ಫ್ರಂಟ್ ಸೈಡಿಂದನೇ ಫಸ್ಟ್ ಒಂದು ಸ್ಲಿಪ್ ನಾಟ್, ಫಸ್ಟ್ ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಲಾಕ್ ಮಾಡಬೇಕು ಎರಡೂನು. ಮತ್ತು ನೆಕ್ಸ್ಟ್ ಇರೋ ಚೈನ್ ತ್ರೀ ಸ್ಪೇಸಲ್ಲಿ ಫೈವ್ ಡಬಲ್ ಕ್ರೋಷೆಟ್ಸ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಈಗ ಚೈನ್ ಟು ಮಾಡಿಕೊಂಡು ಅದು ಪಕ್ಕದಲ್ಲಿರೋ ಗ್ರಾನಿ ಸ್ಕ್ವೇರಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ಮತ್ತು ಚೈನ್ ಟು ಸೇಮ್ ಚೈನ್ ತ್ರೀ ಸ್ಪೇಸಲ್ಲಿ ಫೈವ್ ಡಬಲ್ ಕ್ರೋಷೆಟ್ಸ್ ಮಾಡ್ಕೊಳ್ಬೇಕು.
ಈಗ 5 ಡಬಲ್ ಕ್ರೋಷೆಟ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರೋ ಚೈನ್ 3 ಸ್ಪೆಷಲಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಲಾಕ್ ಮಾಡಬೇಕು. ಮತ್ತು ಚೈನ್ 5 ನೆಕ್ಸ್ಟ್ ಇರೋ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡಬೇಕು. ಅಗೇನ್ ಚೈನ್ 5 ಚೈನ್ 3 ಸ್ಪೇಸಲ್ಲಿ ಸಿಂಗಲ್ ಕ್ರೋಷೆ ಲಾಕ್. ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆ. ಮತ್ತು ಸೇಮ್ 5 ಚೈನ್ಸ್ ಕಂಪ್ಲೀಟ್ ಆದಮೇಲೆ ಸೇಮ್ ಚೈನ್ 3 ಸ್ಪೇಸಲ್ಲಿ ಮತ್ತೆ 5 ಡಬಲ್ ಕ್ರೋಷೆ ಮಾಡ್ಕೊಳ್ಬೇಕು. ಫೈವ್ ಡಬಲ್ ಕ್ರೋಷೆ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ ಸಿಂಗಲ್ ಕ್ರೋಷೆ ಲಾಕ್. ಅಗೇನ್ ಚೈನ್ 5 ಮತ್ತು ಚೈನ್ 3 ಸ್ಪೇಸಲ್ಲಿ ಒಂದು ಲಾಕ್. ಅಗೇನ್ ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ ಒಂದು ಲಾಕ್. ಇದು ನಮ್ಗೆ ಬೇಕಾದ್ರೆ ರೆಕ್ಟಾಂಗಲ್ ಅನ್ನೋದು ಮಾಡ್ಕೊಳ್ಬೋದು, ಇದೇ ಥರ ಸ್ಕ್ವೇರ್ ಆಗು ಮಾಡ್ಕೊಳ್ಬೋದು. ಚೈನ್ 3 ಸ್ಪೇಸಲ್ಲಿ 5 ಡಬಲ್ ಕ್ರೋಷೆ ಮಾಡ್ಕೊಳ್ಬೇಕೀಗ. ಆಮೇಲೆ ಚೈನ್ 2 ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಡಬಲ್ ಗ್ರಾನಿ ಸ್ಕ್ವೇರಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ನಾಟ್ ಮಾಡಿಕೊಂಡು ಜಾಯಿಂಟ್ ಮಾಡಬೇಕು. ಚೈನ್ 2 ಮತ್ತು ಸೇಮ್ ಸ್ಪೇಸಲ್ಲಿ 5 ಡಬಲ್ ಕ್ರೋಷೆ ಮಾಡ್ಕೊಳ್ಬೇಕು.
ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೆಟ್ ಮಾಡಿ ಲಾಕ್ ಮಾಡಬೇಕು. ಈಗ ಮತ್ತೆ ಚೈನ್ 2 ಮಾಡಿ ಅದು ಮೇಲ್ಗಡೆ ಇರೋ ಇದರಲ್ಲಿ ಇರೋದು ಚೈನ್ 5. ಈಗಿನ ಚೈನ್ 2, ನೆಕ್ಸ್ಟ್ ಚೈನ್ 3 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಲಾಕ್ ಮಾಡಬೇಕು. ಚೈನ್ 2, ಚೈನ್ 5ಲ್ಲಿ ಥರ್ಡ್ ಚೈನಲ್ಲಿ ಸ್ಲಿಪ್ ಲಾಕ್ ಮಾಡಬೇಕು. ಸ್ಲಿಪ್ ಸ್ಟಿಚ್ ಮಾಡಿ ಲಾಕ್ ಮಾಡ್ಕೋಬೇಕು.